ஹாய் எவ்ரிமன் எல்லா எஸ் எஸ் எல்சி பரீட்சை பரோ வித்தியார்த்தி நம்ம சானல் சுவாக ಇವತ್ತಿನ ವೀಡ್ಯೋದಲ್ಲಿ ಮೇಯ್ನಾಗಿ ಕಾಪಿ ಹೊಡೆದು ಹಾಕೊಂಡ್ರೆ ಅಥವಾ ಪೇಪರ್ ಎಕ್ಸ್ಚೇಂಜ್ ಮಾಡೋದು ರೀತಿ ಏನೇ ರೀತಿ ಇಲ್ಲಿಗಲ್ ಆ್ಯಕ್ಟಿವಿಟೀಸನ್ನು ಪರೀಕ್ಷೆಯಲ್ಲಿ ಮಾಡಿದ್ರೆ ನಿಮ್ಮನ್ನು ಡಿಬಾರ್ ಮಾಡ್ತಾರೆ ಈ ರೂಲ್ಸ್ ಬಗ್ಗೆ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಜಸ್ಟ್ ಐಡಿಯಾ ಇರುತ್ತೆ ಬ್ರೀಫಾಗಿ ಇನ್ಫಾರ್ಮೇಷನ್ ಕೂಡ ಇರೋದಿಲ್ಲ ಈ ವಿಡಿಯೋದಲ್ಲಿ ನಿಮಗೆ ಒಂದು ಕಂಪ್ಲೀಟ್ ಇನ್ಫಾರ್ಮೇಷನಾಗಿ ಕೊಡ್ತೀನಿ ಚಾನಲ್ಗೆ ಸಬ್ಸ್ಕ್ರೈಬ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಎಷ್ಟಾದ್ರೂ ಲೈಕ್ ಮಾಡಿ ಇಲ್ಲಿ ನಾನು ಡಿಬಾರ್ ಮತ್ತು ಜೈಲು ಶಿಕ್ಷೆ ಬಗ್ಗೆ ಯಾಕೆ ಮಾತಾಡ್ತಿದ್ದೀನಿ ಅಂದರೆ ಈ ವರ್ಷ ಎಲೆಕ್ಷನ್ ವರ್ಷ ಈ ನಿಟ್ಟಿನಲ್ಲಿ ಪರೀಕ್ಷೆ ಕೂಡ ಸ್ಟ್ರಿಕ್ಟಾಗಿ ಮಾಡೋಣ ಅಂತೇಳಿ ಸರ್ಕಾರದವರು ನಿರ್ಧಾರ ಕೂಡ ಮಾಡಿಕೊಂಡಿದ್ದಾರೆ ಯಾಕಂದರೆ ಪರೀಕ್ಷೆನವರು ಈಸಿ ಮಾಡಿ ಫ್ರೀಯಾಗಿ ಮಾಡಿ ಅಂದ್ರೆ ಮಾಡಿದ್ರೆ ವಿದ್ಯಾರ್ಥಿಗಳಿಗೆ ಅದೇ ರೀತಿ ಸರ್ಕಾರಕ್ಕೂ ಕೂಡ ಮುಜುಗರ ಉಂಟು ಮಾಡುವ ಸಾಧ್ಯತೆ ಇದೆ ಆ ಕಾರಣಕ್ಕಾಗಿ ಈ ವರ್ಷ ಪರೀಕ್ಷೆ ಕಟ್ಟುನಿಟ್ಟಿನಾಗಿ ಸ್ಟ್ರಿಕ್ಟಾಗಿ ಕೂಡ ಮಾಡಲಾಗುವುದು ಅಂತ ಹೇಳಿ ಚರ್ಚೆ ಕೂಡ ಮಾಡ್ತಿದ್ದಾರೆ ಅದರಂತೆ ಈ ಹಿಂದೆ ಕೂಡ ಮಾಹಿತಿಯನ್ನು ಅವರು ಹಾಕಿದ್ದಾರೆ ಎಲ್ಲ ಪರೀಕ್ಷಾ ಕೇಂದ್ರದಲ್ಲಿ ಕಡ್ಡಾಯವಾಗಿ ಸಿ ಕ್ಯಾಮ್ರಾ ಅದೇ ರೀತಿ ಶಿಕ್ಷಣಾಧಿಕಾರಿಗಳ ಕಚೇರಿ ಪೇಪರ್ ಸಬ್ಮಿಟ್ ಮಾಡೋದು ಅದ್ರ ಎಲ್ಲ ಕಟ್ಟು ನಿಟ್ಟಿನ ನಿಯಮಗಳು ಕೂಡ ರೂಪಿಸಿದ್ದಾರೆ ಇಲ್ಲಿ ಪರೀಕ್ಷೆಯಲ್ಲಿ ಕಾಪಿ ಹೊಡೆದರೆ ಇಲ್ಲಿ ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ ಕಾಪಿ ಹೊಡೆದು ಸಿಕ್ಕಾಕೊಂಡ್ರೆ ಏನೇಳಾಗುತ್ತೆ ಅಂತ ಹೇಳಿ ಇಲ್ಲಿ ಕಾಪಿ ಹೊಡೆದರೆ ಕಾಪಿ ಹೊಡೆದು ಸಿಕ್ಕಾಕೊಂಡ್ರೆ ನಿಮಗೆ ಈ ಎಲ್ಲ ರೂಲ್ಸ್ಗಳು ಕೂಡ ಇರ್ತವೆ ನೀವು ಅಬ್ಸರ್ವ್ ಮಾಡಿದ್ರೆ ನೀವು ಪೇಪರ್ ಓದಿದ್ರೆ ನಿಮಗೆ ಗೊತ್ತಾಗುತ್ತೆ ವರ್ಷ ವರ್ಷ ಒಂದು ಯಾವುದಾದರೂ ಸಾಕಷ್ಟು ವಿದ್ಯಾರ್ಥಿಗಳು ಇದೇ ರೀತಿ ಡಿಬಾರ್ ಹಾಕಿ ಹೋಗ್ತಾರೆ ಈ ಡಿಬಾರ್ ಅಂದರೆ ಏನು ಅಂತ ನಿಮಗೆ ಗೊತ್ತಿರುತ್ತೆ ಜಸ್ಟ್ ಐಡಿಯಾ ಇರಲ್ಲ ಕೆಲವೊಂದು ವಿದ್ಯಾರ್ಥಿಗಳಿಗೆ ಏನಂದರೆ ನೀವು ಇಂತಿಷ್ಟು ವರ್ಷ ಅಂತ ಅಂತೇಳಿ ರೂಲ್ಸ್ನ ಮಾಡಿದ್ದಾರೆ ಇನ್ ಕೇಸ್ ನೀವು ಕಾಪಿ ಹೊಡೆದು ಹಾಕೊಂಡ್ರೆ ಇಂತಿಷ್ಟು ವರ್ಷ ನೀವು ಪರೀಕ್ಷೆಯನ್ನು ಕೂಡ ಬರೆಯೋದಕ್ಕೆ ಆಗೋದಿಲ್ಲ ಎಸ್ ಎಲ್ ಸಿ ಆದರೆ ಎಸ್ ಎಲ್ ಸಿ ಪಿ ಯು ಸಿ ಆದರೆ ಪಿ ಯು ಸಿ ಈ ರೀತಿ ಇದರ ಬಗ್ಗೆ ಬ್ರೀಫಾಗಿ ನಿಯಮಗಳು ಎಲ್ಲಾನು ನಾನು ಬೇಕಾದ್ರೆ ನಿಮಗೆ ಬೇಕಾದರೆ ಸಪ್ರೇಟ್ ವಿಡಿಯೋ ಕೂಡ ಮಾಡಿ ತಿಳಿಸ್ತೀನಿ ಆದರಷ್ಟೇ ಸಾಕಷ್ಟು ಕಟ್ಟುನಿಟ್ಟಿನ ನಿಯಮಗಳು ಇರ್ತವೆ ಇರ್ತಾ ಇದ್ದಾವೆ ಏನಂದರೆ ಜೈಲು ಶಿಕ್ಷೆ ಕೂಡ ಇದೆ ಮೂರರಿಂದ ಮೂರು ವರ್ಷದವರೆಗೂ ನಿಮಗೆ ಜೈಲು ಶಿಕ್ಷೆ ಮೂರರಿಂದ ಮೂರು ಲಕ್ಷದವರೆಗೂ ನಿಮಗೆ ದಂಡ ಕೂಡ ಈ ರೀತಿ ಎಲ್ಲ ಸೂಚನೆ ಕೂಡ ಇದೆ ಬಟ್ ಇದು ನೀವು ಅನ್ಕೋಬೋದು ರಿಯಲ್ ಆಗಿ ಇಂಪ್ಲಿಮೆಂಟ್ ಆಗುತ್ತಾ ಅಂತ ಕೆಲವೊಂದು ಶಾಲಾ ಕಡೆಯಲ್ಲಿ ಏನಾಗುತ್ತೆ ಅಂದರೆ ಆಯಾ ಶಾಲಾ ಮಟ್ಟದಲ್ಲೇ ಅದನ್ನು ಬಗೆಹರಿಸ್ಕೊಳ್ತಾರೆ ಈ ಥರ ಸಿಗೊಂಡ್ರೆ ಆಯಾ ಶಾಲಾ ಮಟ್ಟದಲ್ಲಿ ಕೂಡ ಬಗೆಹರಿಸ್ತಾರೆ ಯಾಕಂದರೆ ವಿದ್ಯಾರ್ಥಿಗಳ ಫ್ಯೂಚರ್ ಮುಖ್ಯ ಆಗಿರುತ್ತೆ ಇನ್ನು ಕೆಲವೊಂದು ಕಡೆ ಕಟ್ಟುನಿಟ್ಟಾಗಿ ಮಾಡಿರೋ ಕಡೆ ಪ್ರತಿ ವರ್ಷ ವಿದ್ಯಾರ್ಥಿಗಳು ಈ ರೀತಿ ಡಿಬಾರ್ ಆಗ್ತಾ ಇದ್ದಾರೆ ಕೆಲವೊಂದು ವಿದ್ಯಾರ್ಥಿಗಳು ಅದರ ಬಗ್ಗೆ ಪೇಪರಲ್ಲಿ ಕೂಡ ಮಾಹಿತಿ ಬಂತು ವಿದ್ಯಾರ್ಥಿಗಳು ನಿಮ್ಮ ಶೈಕ್ಷಣಿಕ ದೃಷ್ಟಿಯಿಂದ ಓದ್ಕೊಳ್ಳಿ ಯಾವುದೇ ರೀತಿ ಇಲ್ಲಿಗೆಲ್ಲ ಕಿಡಿಸಿಗೆ ಅದೇ ರೀತಿ ಕಾಪಿ ಹೊಡೋದಕ್ಕೆ ಹೋಗಬೇಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಪರೀಕ್ಷೆ ಹತ್ರ ಬಂತು ಎಲ್ಲ ವಿದ್ಯಾರ್ಥಿಗಳು ಚೆನ್ನಾಗಿ ಓದಿ ಎಲ್ಲ ವಿದ್ಯಾರ್ಥಿಗಳಿಗೆ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಫಾರ್ ವಾಚಿಂಗ್